ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಸಿಂಪಲ್ ಆಗಿರೋ ಒಂದು ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ನಾನೀಗ 1 ಮೀಟರ್ ಕಾಟನ್ ಬಟ್ಟೆ ತೆಕ್ಕೊಂಡಿದ್ದೀನಿ. 3 ವರ್ಷದಿಂದ 4 ವರ್ಷ ತನಕ ಇರುವ ಮಕ್ಕಳ ಅಳತೆಯಲ್ಲಿ ನಾನಿವತ್ತು ಫ್ರಾಕ್ ಸ್ಟಿಚ್ ಮಾಡ್ತಾ ಇರೋದು. ಫಸ್ಟಿಗೆ ನಾನೀಗ ಬಾಡಿ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ ಬೇಕಾಗಿರೋ ಬಟ್ಟೆ ನಾನೀಗ ಎರಡಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಬಾಡಿ ಪಾರ್ಟ್ನ ಟೋಟಲ್ ಲೆಂಗ್ತ್ ನಾನೀಗ 10 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಬಾಡಿ ಪಾರ್ಟ್ನ ಲೆಂಗ್ತ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಾನೀಗ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ಸಾಧಾರಣವಾಗಿ ನಾವು ಫ್ರಾಕಿಗೆ ಎಷ್ಟು ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ತೀವೋ ಅದರ ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನೀಗ 6 ಇಂಚ್ ಮಾರ್ಕ್ ಮಾಡಿದ್ದೀನಿ, ಪ್ಲಸ್ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ಈ ಥರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ ನಂತರ ಇದರನ್ನು ಕಟ್ ಮಾಡ್ಕೊಳ್ಳುವ. ಈ ಓಪನ್ ಸೈಡಲ್ಲಿ 1 2.5 ಇಂಚ್ ಆಗುವಷ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಆರ್ಮ್ ಹೋಲನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ 4 ಇಂಚ್ ಆರ್ಮ್ ಹೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೇಲೆಗೆ 1 1/4 ಇಂಚ್ ಆಗುವಷ್ಟು ಮಾರ್ಕ್ ಮಾಡಿ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಇದರನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಬಾಡಿ ಪಾರ್ಟಿಗಿರೋ ಬಟ್ಟೆ ರೆಡಿ ಆಗಿದೆ. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಬೇಕು. ಸ್ಕರ್ಟ್ ಪಾರ್ಟ್ನ ಬಟ್ಟೆಯನ್ನು ನಾನೀಗ ಆಲ್ರೆಡಿ ಎರಡಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ ಬೇಕಾಗಿರೋದು. ಸ್ಕರ್ಟ್ ಪಾರ್ಟ್ನ ಲೆಂಗ್ತ್ ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 15 ಇಂಚ್ ತೆಕ್ಕೊಳ್ತಾ ಇದ್ದೀನಿ. ಈ ಬಟ್ಟೆ ಬಿಡ್ತು ನಾನೀಗ 34 ಇಂಚ್ ತೆಕ್ಕೊಂಡಿದ್ದೀನಿ. ಬಾಡಿ ಪಾರ್ಟ್ನ ವೇಸ್ಟ್ ಸೈಡಲ್ಲಿ ಎಷ್ಟು ವಿಡ್ತ್ ಬರ್ತಾ ಇದೆಯೋ ಅದು 2x ತೆಕ್ಕೊಳ್ಬೇಕು ಸ್ಕರ್ಟ್ ಪಾರ್ಟಿಗೆ. ಹೊಲಿಗೆ ಅಂಶ ಬಿಟ್ಟು ನನಗೆ ಇಲ್ಲಿ 16 ಇಂಚು ವಿಡ್ತ್ ಬರ್ತಾ ಇದೆ. ಆಗ 16 × 2 = 32, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ನಾನೀಗ ಆ್ಯಡ್ ಮಾಡಿ ಸ್ಕರ್ಟ್ ಪಾರ್ಟ್ನ ಬಿಡ್ತು ತೆಕ್ಕೊಂಡಿದ್ದೀನಿ. ನಂತರ ನಾನು ಫ್ರಾಕಿನ ಮೇಲೆ ಸೈಡಲ್ಲಿ ಇಡ್ಲಿಕ್ಕಿರೋ ಬಳ್ಳಿಗೆ ಬೇಕಾಗಿರುವ ಬಟ್ಟೆಯನ್ನು ಕಟ್ ಮಾಡಿದ್ದೀನಿ. 2.5 ಇಂಚ್ ಅಗಲದಲ್ಲಿ ಸ್ಟ್ರೈಟ್ ಪೀಸ್ ಆಗಿ ಕಟ್ ಮಾಡಿರೋದು. ಇದರಲ್ಲಿ 4 ಪೀಸ್ ಇದೆ, 1 ಪೀಸಿನ ಲೆಂಗ್ತ್ 15 ಇಂಚ್ ಇರೋದು. ಈ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನಿದ್ರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ಬಾಡಿ ಪಾರ್ಟ್ನ ಆರ್ಮ್ ಹೋಲನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಆರ್ಮ್ ಹೋಲ್ ಇದರಲ್ಲೇ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಕ್ರಾಸ್ ಪೀಸ್ ಇಟ್ಟು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ಇದರ ಮೇಲೆ ಸೈಡಲ್ಲಿ ಫಸ್ಟಿಗೆ 1/2 ಇಂಚು ಮಡಚಬೇಕು, ನಂತರ 1 ಇಂಚ್ ಆಗುವಷ್ಟು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪೀಸ್ ಕೂಡ ಇದೇ ತರಾನೇ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಬಾಡಿ ಪಾರ್ಟ್ನ ಹೊರ ಸೈಡ್ಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಈ ಥರ ಇಟ್ಟು ಫಸ್ಟಿಗೆ 1 ಇಂಚ್ ಆಗುವಷ್ಟು ನೆರಿಗೆ ಇಡದೆ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ನಾವು ತೆಕ್ಕೊಂಡಿರೋ ಬಟ್ಟೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನಮಗೆ ಬೇಕಾಗಿರೋ ಅಗಲದಲ್ಲಿ ನೆರಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪೀಸು ಕೂಡ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ಪೀಸು ಕೂಡ ನಾನೀಗ ಅದೇ ಥರನೇ ಸ್ಟಿಚ್ ಮಾಡಿದ್ದೀನಿ. ಇನ್ನು ಫ್ರಂಟ್ ಸೈಡ್ನ ಪೀಸಿಗೆ ಬ್ಯಾಕ್ ಸೈಡ್ನ ಪೀಸ್ ಈ ಥರ ಇಟ್ಟು
ಒಂದಿಂಚು ಆಗುವಷ್ಟು ಹೊಲಿಗೆ ಅಂಶ ಬಿಟ್ಟು ಸೈಡ್ ಜಾಯಿಂಟ್ ಮಾಡಬೇಕು. ಇನ್ನು ಫ್ರಾಕಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ವ. ನಾನೀಗ ಫಸ್ಟಿಗೆ ಒಂದು ಅರ್ಧ ಇಂಚು ಮಡಚ್ತಾ ಇದ್ದೀನಿ, ನಂತರ ಪುನಃ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಫ್ರಾಕಿನ ಈ ಸೈಡಲ್ಲಿ ಇಡ್ಲಿಕ್ಕಿರೋ ಬಳ್ಳಿಯನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಬಳ್ಳಿಗೆ ಬೇಕಾಗಿರೋ ಬಟ್ಟೆ ನಾಲ್ಕು ಪೀಸ್ ಆಗಿರೋದು, ಅದರಲ್ಲಿ ಎರಡು ಪೀಸನ್ನು ನಾನೀಗ ಈ ಥರ ಹೊರ ಸೈಡ್ ಎರಡು ಒಟ್ಟಿಗೆ ಇಟ್ಟು ಒಳ ಸೈಡಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಪೀಸಿನ ಹೊರ ಸೈಡಿಗೆ ಈ ಥರ ಮಡಚಿದ ನಂತರ ಒಳ ಸೈಡಲ್ಲಿ ಒಂದು ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿ ಆದ ಮೇಲೆ ಬಳ್ಳಿಯನ್ನು ನಾನೀಗ ಮಗುಚಿ ಹಾಕಿದ್ದೀನಿ. ಎರಡು ಬಳ್ಳಿಯು ಸ್ಟಿಚ್ ಮಾಡಿ ಆದ ಮೇಲೆ ಇದನ್ನು ಫ್ರಾಕಿಗೆ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ಥರ ಒಂದು ಸೇಫ್ಟಿ ಪಿನ್ ತಗೊಳ್ಳಿ, ನಂತರ ಬಳ್ಳಿಯ ಒಂದು ಸೈಡಲ್ಲಿ ಪಿನ್ ಹಾಕಿದ ನಂತರ ಈ ಥರ ಬಳ್ಳಿಯನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಬಳ್ಳಿಯನ್ನು ಈ ಥರ ಕಟ್ಟಬೇಕು. ತುಂಬ ಈಸಿಯಾಗಿ ಸ್ಟಿಚ್ ಮಾಡುವಂಥ ಫ್ರಾಕು ಫ್ರೆಂಡ್ಸ್ ಇದು. ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಮ್ಮೆ ಈ ರೀತಿಯಲ್ಲಿರುವ ಫ್ರಾಕನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ನಾನು ಅಪ್ಲೋಡ್ ಮಾಡುವಾಗ ವಿಡಿಯೋಸಿನ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.